ಇನ್ನಿಲ್ಲ ಪೋಲಿ ವೀಕ್ಷಣೆ. ಈಗಾಗಲೇ ಕೇಂದ್ರ ದೂರಸಂಪರ್ಕ ಇಲಾಖೆಯ ಈ ನಿರ್ಧಾರ ಹಲವಾರು ಗೊಂದಲವನ್ನು ಉಂಟು ಮಾಡಿರುವಂಥದ್ದು ಮತ್ತು ಹಲವಾರು ರೀತಿಯಾದಂಥ ಚರ್ಚೆಗೆ ಒಂದು ವಸ್ತುವಾಗಿರುವಂಥದ್ದು ಕೂಡ. ನಾನು ತ್ರಿಷಾ ಅವರಿಂದ ಮಾತಾಡಿಸೋದಾದ್ರೆ, ಒಂದೊಮ್ಮೆ ಸಂಪೂರ್ಣವಾಗಿ ಇಂಡಿಯಾದಲ್ಲಿ ಬ್ಯಾನ್ ಆಯಿತು, ಎಲ್ಲ ಎಲ್ಲ ವೆಬ್ಸೈಟ್ಗಳು ಈ ರೀತಿಯಾದಂಥ ವೆಬ್ಸೈಟ್ಗಳು ಬ್ಯಾನ್ ಆಯಿತು. ಒಬ್ಬ ಸಾಮಾನ್ಯ ಪ್ರಜೆ ಕಳ್ಕೊಳ್ಳೋದೇನು ಇದರಿಂದ ಅಂತ? ಇದರಿಂದ ಕಳ್ಕೊಳ್ಳೋದೇನು ಇಲ್ಲ. ಆದರೆ ನಂದು ಆರ್ಗ್ಯುಮೆಂಟ್ ಏನಂದ್ರೆ, ಬ್ಯಾನ್ ಮಾಡಿದ್ರೆ ತುಂಬಾ ಒಳ್ಳೇದಾಗತ್ತೆ, ಅದಲ್ದಲ್ಲೇ ಕಳ್ಕೊಳ್ಳೋದೇನು ಇಲ್ಲ. ಫೋನಲ್ಲಂತೂ ಎಲ್ಲರೂ ಇಟ್ಕೊಂಡೇ ಇಟ್ಕೊಂಡಿರ್ತಾರೆ. ಇದಕ್ಕಿಂತ ಮುಂಚೆ ಎಷ್ಟು ಜನ ಫೋನಲ್ಲೇ ಮೆಸೇಜ್ ಅಲ್ಲಿ, ವಾಟ್ಸ್ಆ್ಯಪ್ ಅಲ್ಲಿ, ಈಗ ಎಷ್ಟು ತುಂಬಾ ಮಾಡುವಂತದ್ದೆಲ್ಲ ಬಂದಿದೆ, ಅದೆಲ್ಲ ಕಳ್ಸಿರ್ತಾರೆ, ಅದನ್ನೇ ವಾಚ್ ಮಾಡ್ತಾರೆ. ಇಲ್ಲ ಡೈರೆಕ್ಟ್ ಆಗಿ ಈ ಇದ್ರಿಂದ ನಾವು ಇವರೇನು ಟ್ರೈ ಮಾಡಕ್ ಆಗದೆ ಹೋದ್ರು ಡೈರೆಕ್ಟ್ ಆಗಿ ಮಾಡಕ್ ಟ್ರೈ ಮಾಡ್ತಾರೆ. ಈ ವಿಡಿಯೋ ಬ್ಲಾಕ್ ಮಾಡ್ಬೋದಷ್ಟೇ, ಬೇರೆ ಏನು ನಿಲ್ಸಕ್ಕಾಗಲ್ಲ. ಎಸ್ ಎಸ್ ಎಸ್, ಖಂಡಿತವಾಗಿಯೂ ಆ ರೀತಿಯಾದಂತ ಅಂದ್ರೆ ಸಂಪೂರ್ಣವಾಗಿ ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಇವತ್ತಿನ ಸ್ಥಿತಿಯಲ್ಲಿ ಅನ್ನುವಂಥದ್ದು. ಶಿಲ್ಪ, ಈಗಾಗಲೇ ಹಲವಾರು ಆಯ್ಕೆಗಳು ಕೂಡ ನಮ್ಮ ಕಾಲರ್ಸ್ಗಳು ಕೊಡ್ತಾ ಇದ್ರು, ಇದು ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅನ್ನುವಂಥದ್ದು. ಆದರೆ ಇದು ಎಲ್ಲೋ ಒಂದು ರೀತಿ ಡೈವರ್ಟ್ ಆಗ್ತಿದೆ ಅನ್ನುವಂಥದ್ದು. ಆದರೆ ನಿಜಕ್ಕೂ ಅಪ್ರಾಪ್ತನ ಮೇಲಿನ ಲೈಂಗಿಕ ದೌರ್ಜನ್ಯವನ್ನು ತಡಿಲಿಕ್ಕೆ ಈಗ ವೆಬ್ಸೈಟ್ಗಳನ್ನು ಎಷ್ಟು ಕಾನೂನು ಪಾಲನೆಯ ವಿಚಾರದಲ್ಲಿ ಈ ಒಂದು ಜಾರಿಗೆ ತರಲಾಯಿತು, ಅದೇ ಹಂತದಲ್ಲಿ ಬೇರೆ ಯಾವ ಕ್ರಮಗಳನ್ನು, ಒಂದು ಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಕೂಡ ಸರ್ಕಾರ ಆಲೋಚನೆ ಮಾಡಬೇಕಿತ್ತು ಅಂತ ಅನ್ಸುತ್ತಾ? ಹೌದು ಸರ್, ಇಟ್ ಈಸ್ ನಾಟ್ ಓನ್ಲಿ ಜಸ್ಟ್ ದ ಪಾನ್ ವೆಬ್ಸೈಟ್ನ ಜಸ್ಟ್ ಬ್ಯಾನ್ ಮಾಡಿಬಿಟ್ರೆ ಸಾಕು ಅತ್ಯಾಚಾರಗಳ ಪ್ರಕರಣಗಳು ಕಮ್ಮಿ ಆಗುತ್ತೆ ಅಂತ ಹೇಳೋದು ಇಟ್ ಈಸ್ ನಾಟ್ ಅಪ್ರೋಪ್ರಿಯೇಟ್. ಇನ್ನೂ ಹೆಚ್ಚಿನ ಕ್ರಮಗಳನ್ನ ತಗೊಳ್ಬೇಕು, ಇನ್ನೂ ಹೆಚ್ಚು ಈ ಒಂದು ವಿಷಯದ ಮೇಲೆ ಆಲೋಚನೆ ಮಾಡಬೇಕು, ಯಾಕೆ ಈ ಥರ ಆಗ್ತಾ ಇದೆ ಅಂತ ಯೋಚನೆ ಮಾಡಬೇಕು. ಜಸ್ಟ್ ಪಾನ್ ಫಿಲಮ್ ನೋಡಿಬಿಟ್ರೆ ನಮಗೆ ಎಕ್ಸೈಟ್ಮೆಂಟ್ ಆಗುತ್ತೆ, ಅದಕ್ಕೆ ರೇಪ್ ಕೇಸಸ್ಗಳಾಗುತ್ತೆ ಅಂತ ಹೇಳೋದು ಖಂಡಿತ ತಪ್ಪು. ಇಟ್ ಈಸ್ ನಾರ್ಮಲ್ ವ್ಯಕ್ತಿ ಯಾರು ಈ ಥರ ಮಾಡಲ್ಲ, ಅಬ್ನಾರ್ಮಲ್ ಮೆಂಟಾಲಿಟೀಸ್ ಇರುತ್ತೆ, ಆ ಥರದ ಜನಗಳು ಈ ಒಂದು ರಾಂಗ್ ರೂಟಲ್ಲಿ ಹೋಗ್ತಾರೆ. ಸೊ ಕೇಂದ್ರ ಸರ್ಕಾರ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಬೇಕು, ಬರೀ ಈ ಒಂದು ಪಾನ್ ವೆಬ್ಸೈಟ್ನ ಬ್ಯಾನ್ ಮಾಡಿಬಿಟ್ರೆ ಇದೆಲ್ಲ ಇಂಡಿಯಾ ತುಂಬ ಇಂಪ್ರೂವ್ಮೆಂಟ್ ಆಗಿಬಿಡುತ್ತೆ ಎಲ್ಲ ವಿಚಾರದಲ್ಲೂ ಅಂತ ಅನ್ನೋದು ಖಂಡಿತ ತಪ್ಪು. ಇನ್ನೂ ಹೆಚ್ಚಿನ ಸೊಲ್ಯೂಷನ್ಸ್ ಇದೆ, ಅದ್ರ ಬಗ್ಗೆ ಯೋಚನೆ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಬೇಕು. ನಾವು ಹೇಳೋ ಹಂಗೆ ಇವಾಗ ನಮ್ಮಲ್ಲಿ ಏನಾಗಿದೆ, ಒಳ್ಳೆ ಒಂದು ಮೌಲ್ಯಾಧಾರಿತ ಲೈಂಗಿಕ ಶಿಕ್ಷಣ ಅಥವಾ ಸರಿಯಾದ ಸರಿ ತಪ್ಪುಗಳೇ ಫಸ್ಟ್ ಆಫ್ ಆಲ್ ಅದನ್ನ ಅದ್ರ ಬಗ್ಗೆ ಸರಿಯಾದ ಒಂದು ಯಾರಿಗೂ ಅದು ಜಾಗೃತಿ ಮೂಡ್ಸಕ್ ಆಗ್ತಾ ಇಲ್ಲ. ಹಾಗಿರ್ಬೇಕಾದ್ರೆ ಇವಾಗ ಸರಿ ತಪ್ಪುಗಳನ್ನ ಮೊದಲು ತಿಳ್ಕೊಂಡು ಮೌಲ್ಯಗಳನ್ನ ಅದನ್ನ ಅಳವಡಿಸ್ಕೊಳ್ತಾ ಒಂದು ಸರಿಯಾದ ಒಂದು ಲೈಂಗಿಕ ಶಿಕ್ಷಣ ಅಂತಾನೆ ಇದ್ರೆ ಇದು ಇಂಥದ್ ನೋಡೋದು ತಪ್ಪು ಎಲ್ಲ ವೈಯಕ್ತಿಕವಾಗತ್ತೆ. ಹೌದು, ಅದು ತಪ್ಪು ನೋಡೋದು, ಈಗ ನಾವಲ್ಲಿ ತಪ್ಪು ಇಲ್ಲೆಲ್ಲೋ ಅಲ್ಲೊಂದು ಹಾವಿದೆ ಅದನ್ನ ನಮ್ಮ ಕಚ್ಚತ್ತೆ ಅಂತ ಗೊತ್ತಿದ್ರೆ ನಾವೇನು ಅಲ್ಲಿ ಹೋಗೋದಿಲ್ಲ, ಅಥವಾ ಇದು ಬೆಂಕಿ ಇದೆ ಇದು ಮುಟ್ಟಿದ್ರೆ ನಮ್ಮ ಕೈ ಸುಡತ್ತೆ ಅಂತ ಗೊತ್ತಿದ್ರೆ ಖಂಡಿತ ನಾವು ಬೆಂಕಿನ ಮುಡ ಅಂದ್ರೆ ನಮ್ಗೆ ಮೊದಲೇ ನಮ್ಮ ಮನಸ್ಸಿನಲ್ಲಿ ಅದು ಮಾನಸಿಕವಾಗಿ ಪೂರ್ತಿಯಾಗಿ ಅದನ್ನ ಒಂದು ಮೈಂಡ್ ಕಂಡೀಷನ್ ಆಗೋಗಿರತ್ತೆ, ಇಂಥ ತಪ್ಪು ಇಂಥದ್ದು ಕರೆಕ್ಟು, ಇದನ್ನ ಇಷ್ಟಕ್ಕೆ ಮಾತ್ರ ಉಪಯೋಗಿಸ್ಕೋಬೋದು, ಇದನ್ನ ಇಷ್ಟಕ್ಕೆ ಮಾತ್ರ ಬಿಡ್ಬೋದು. ಹಾಗಿದ್ದಾಗ ನಾವೊಂದೆಲ್ಲ ಒಂದು ಮೌಲ್ಯಾಧಾರಿತ ಲೈಂಗಿಕ ಶಿಕ್ಷಣ ಮತ್ತು ನಮ್ಮ ಯಂಗ್ಸ್ಟರ್ಸ್ಗೆ ಯೂತ್ಗೆ ಈ ಥರ ಎಲ್ಲ ಶಾಲಾ ಕಾಲೇಜುಗಳಿಂದ ಬಂದಾಗ ಏನಾಗುತ್ತೆ, ಇಂಥ ತಪ್ಪು ಇಂಥ ಸರಿ ಇಂಥದ್ದು ನೋಡಿದರೆ ಅದು ತೋರಿಸೋದೆಲ್ಲ ಅದು ಅವೈಜ್ಞಾನಿಕವಾದದ್ದು, ಅದು ಸರಿಯಾದ ಒಂದು ಮಾಹಿತಿ ಅಲ್ಲ. ಇದರಿಂದ ಈ ಪೋರ್ನೋಗ್ರಫಿ ಈ ಸೈಟ್ಸಿಂದ ಏನಾಗ್ತಿದೆ, ಒಂದು ವಿಕೃತ ಕಾಮ ಮತ್ತೆ ತಪ್ಪು ತಿಳುವಳಿಕೆಗಳು, ಅವೈಜ್ಞಾನಿಕ ತಿಳುವಳಿಕೆ, ಅವೈದ್ಯಕೀಯ ತಿಳುವಳಿಕೆಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಅದರಿಂದ ನಮಗೆ ಹೆಚ್ಚು ತೊಂದರೆ ಆಗ್ತಾ ಇರೋದು, ಡೈರೆಕ್ಟ್ ಆಗಿ ಪೋರ್ನ್ ಸೈಟ್ಸಿಂದ ತೊಂದರೆ ಆಗೋದಕ್ಕಿಂತ ಅದ್ರ ಬಗ್ಗೆ ಒಂದು ತಪ್ಪು ತಿಳುವಳಿಕೆ ಮನುಷ್ಯರಲ್ಲಿರೋದು. ಯಾಕಂದರೆ ಇದು ಒಂದು ಟ್ಯಾಬು ಸಬ್ಜೆಕ್ಟ್ ಆಗುತ್ತೆ, ಸೆಕ್ಸು ಅದಕ್ಕೆ ಅದು ಹೊಂದಾಣಿಕೆ ಆಗಿದ್ದು ಯಾವುದೇ ವಿಷಯ ಆದರೂ ಕೂಡ ಅದು ಒಂದು ಬಹಿಷ್ಕೃತ ವಿಷಯ ಅಂತ ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಒಂದು ಮನೆಯಲ್ಲಾಗಲಿ ಹೊರಗಾಗಲಿ ಶಾಲಾ ಕಾಲೇಜುಗಳು ಯಾವ್ದು ಸರಿ ಯಾವ್ದು ತಪ್ಪು, ಒಂದು ಗಂಡು ಹೆಣ್ಣಿನ ಸಂಬಂಧ ಹೇಗಿರಬೇಕು, ಈ ತೋರಿಸೋದೆಲ್ಲ ಒಂದು ತಪ್ಪು ತಿಳುವಳಿಕೆ. ಈಗ ಸಿನಿಮಾದಲ್ಲೂ ಎಷ್ಟೋ ವಿಷಯಗಳು ತೋರಿಸ್ತಾರೆ, ಅವಾಗ ಅವರೆಲ್ಲ ಏನು ಹೇಳ್ತಾರೆ ಅದ್ರೊಳಗೆ ನಾವು ಒಳ್ಳೇದು ತೋರಿಸ್ತೀವಿ ಕೆಟ್ಟದ್ದು ತೋರಿಸ್ತೀವಿ, ಕೆಲವರು ಒಳ್ಳೇದು ತಗೊಳ್ತಾರೆ ಕೆಲವರು ಕೆಟ್ಟದ್ದು ತಗೊಳ್ತಾರೆ, ಅದು ಅವ್ರವ್ರ ವೈಯಕ್ತಿಕವಾಗಿ ನೀವು ಯಾವ ರೀತಿ ಅನ್ಕೊಳ್ತೀರಾ. ಸೊ ನಮಗೆ ಅದು ಇಂಥದ್ದು ಸರಿ ಇಂಥ ತಪ್ಪು ತಿಳಿದಿರೋದ್ರಿಂದ ನಾವು ಸರಿಯಾಗಿರೋದನ್ನ ನಾವು ಹೆಚ್ಚು ಅಳವಡಿಸ್ಕೊಳ್ತೀವಿ, ತಪ್ಪಾಗಿರೋದಕ್ಕೆ ಅಲ್ಲಿ ಕೊನೆಯಲ್ಲಿ ಪನಿಷ್ಮೆಂಟ್ ಆಗೇ ಆಗುತ್ತೆ. ಸಿನಿಮಾದಲ್ಲೂ ಕೂಡ ಕೆಟ್ಟವ್ರಿಗೆ ವಿಲನ್ಗೆ ಏನಾದರೂ ಒಂದು ಪನಿಷ್ಮೆಂಟ್ ಆಗುತ್ತೆ ತೊಂದರೆ ಆಗುತ್ತೆ ಅನ್ನೋದನ್ನ ತೋರಿಸೇ ತೋರಿಸ್ತೀವಿ. ಸೊ ಅದೇ ರೀತಿಯಲ್ಲಿ ಸರಿಯಾದ ಒಂದು ಲೈಂಗಿಕ ಶಿಕ್ಷಣ ಅದೆಲ್ಲ ಕೊಟ್ಟಾಗ ಅವಾಗ ಇಂಥದ್ದು ಸೈಟ್ಸ್ಗಳು ನೋಡೋದ್ರಿಂದ ಅವರಲ್ಲಾಗೋ ದುಷ್ಪರಿಣಾಮ ಏನು ಅನ್ನೋದು ಅವರಾಗೆ ತಿಳ್ಕೊಳ್ಳೋದು. ಲೈಂಗಿಕವಾದಂಥ ಒಂದಷ್ಟು ಮಾಹಿತಿ ಅಥವಾ ಉಪಯುಕ್ತವಾಗುವಂಥ ಕೆಲವು ವಿಚಾರಗಳು ಖಂಡಿತವಾಗಿ ಈ ತರದ ವಿಕೃತ ದೃಶ್ಯಗಳ
ಕೊಡೋದಿಲ್ಲ ಅಂತದ್ದು, ಮತ್ತು ಲೈಂಗಿಕವಾದಂತ ಒಂದು ಸಮಂಜಸ ಶಿಕ್ಷಣ ಬೇಕಾಗಿದೆ. ಅದು ಮೌಲ್ಯಾಧಾರಿತ ಲೈಂಗಿಕ ಶಿಕ್ಷಣ ಅಲ್ಲಿ ಕಲ್ಚರ್ ಬೇಸ್ಡ್, ಅಲ್ಲಲ್ಲಿ ಸಂಸ್ಕೃತಿಗೆ ಅನುಗುಣವಾಗಿ ಮಾಡೋದು. ತೇಜಸ್ವಿ, ಈ ನಿಟ್ಟಿನಲ್ಲೂ ಆಲೋಚನೆ ಮಾಡಬೇಕು ಗಂಭೀರವಾಗಿ. ಅಂದ್ರೆ ಈಗಾಗಲೇ ಈ ದೃಷ್ಟಿಕೋನದಲ್ಲಿ ಯಾವುದು ಅಪ್ರಾಪ್ತರ ಲೈಂಗಿಕ ದೌರ್ಜನ್ಯ ತಡೆಯುವ ನಿಟ್ಟಿನಲ್ಲಿ ಅಥವಾ ಆ ಒಂದು ಕಾನೂನಿನ ಪಾಲನೆ ನಿಟ್ಟಿನಲ್ಲಿ ಏನು ಬ್ಯಾನ್ ಮಾಡಿದಾರೋ ಅಷ್ಟಕ್ಕೆ ಸುಮ್ಮನೆ ಕೂರಬಾರದು ಅನ್ನುವಂಥದ್ದು, ಇದನ್ನು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕಾದಂತ ಅನಿವಾರ್ಯತೆ, ಅದನ್ನು ಕೂಡ ಮಾಡಬೇಕು ಅನ್ನುವಂಥದ್ದು. ಖಂಡಿತ, ಎಲ್ಲರೂ ಆ ಅದರಲ್ಲಿ ಎರಡನೇ ಮಾತೇ ಇಲ್ಲ, ಎಲ್ಲರೂ ಕೂಡ ಅದರಲ್ಲಿ ವಿರೋಧ ವ್ಯಕ್ತಪಡಿಸುವಂಥದ್ದು ಯಾರೂ ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸೋದಿಲ್ಲ. ಇಲ್ಲಿ ಇದನ್ನು ಈಗ ಚರ್ಚೆಯಲ್ಲಿ ಕಾಂಟ್ರವರ್ಸಿ ಹುಟ್ಟಾಕಿರೋದು ಯಾಕೆ ಅಂತಂದರೆ, ಈಗ ಮೇಡಮ್ ಮಾತನಾಡ್ತಾ ಒಂದು ಭಾಳ ಒಂದು ಎಕ್ಸ್ಟ್ರೀಮ್ ಆಗಿರುವಂತ ಒಂದು ವ್ಯೂ ತಗೊಂಡಿದ್ದಾರೆ, ಅಂದ್ರೆ ಪೋರ್ನೋಗ್ರಫಿ ಬಹಳ ತಪ್ಪು, ಅದನ್ನ ನಾವು ಬ್ಯಾನ್ ಮಾಡಿದ್ರೆ ಅದನ್ನ ಅಲ್ಲ ಅಂದ್ರೆ ಅಂದ್ರೆ ಅದರಿಂದ ದುಷ್ಪರಿಣಾಮಗಳು ಜಾಸ್ತಿ ಇದೆ ಅದನ್ನ ಬ್ಯಾನ್ ಮಾಡೋದ್ರಲ್ಲಿ, ಅದರಲ್ಲಿ ಬ್ಯಾನ್ ಮಾಡ್ಲಿಕ್ಕೆ ಆಗೋದಿಲ್ಲ, ಬಟ್ ಬ್ಯಾನ್ ಮಾಡಿದ್ರೆ ವೆಲ್ಕಮ್ ಅಂತ ತ್ರಿಷಾ ಅವ್ರು ಕೂಡ ಹಾಗೆ ಹೇಳಿದ್ರು ಅದನ್ನ. ಆದ್ರೆ ಇಲ್ಲಿ ಅಂದ್ರೆ ನೀವು ಬಹಳಷ್ಟು ಜನ ಕೇಳ್ತಾ ಹೋದ್ರೆ, ಬಟ್ ಏನು ಅಂತಂದ್ರೆ, ನಿಮಗೆ ಒಂದು ದೇಶದಲ್ಲಿ ಈಗ ಸರ್ಕಾರ ಬ್ಯಾನ್ ಮಾಡ್ಲಿಕ್ಕೆ ಹೋದ್ರೆ ತಕ್ಷಣ ನೀವು ಅದು ವೈಯಕ್ತಿಕ ಸ್ವಾತಂತ್ರ್ಯದ ಹರಣ ಅಂತ ಹೇಳಿ ಗಲಾಟೆ ಆಗುತ್ತೆ. ನಾನು ಹೇಳಿದಂತೆ ಈಗ ವೆಬ್ಸೈಟ್ ಗಳನ್ನ ಬ್ಯಾನ್ ಮಾಡಿದಂತಹ ಸರ್ಕಾರ ಅದೇ ನಿಟ್ಟಿನಲ್ಲಿ ಇನ್ನಷ್ಟು ಅಡ್ವಾನ್ಸ್ ಕ್ರಮ ತೆಗೆದುಕೊಳ್ಬೇಕು. ಒಂದು ಮೌಲ್ಯಾಧಾರಿತ ಲೈಂಗಿಕ ಶಿಕ್ಷಣವನ್ನ ಜಾರಿಗೆ ತರುವಂತದ್ದು ಬೇಕಾ, ಅಥವಾ ಕೇವಲ ಈಗ ಒಂದು ವೆಬ್ಸೈಟ್ ಗಳನ್ನ ಬ್ಯಾನ್ ಮಾಡಿದ ತಕ್ಷಣ ಈ ಒಂದು ಅಪ್ರಾಪ್ತರ ಮೇಲೆ ಲೈಂಗಿಕ ದೌರ್ಜನ್ಯ ನಿಲ್ಲುತ್ತೆ ಅಂತ ಹೇಳ್ಬಿಟ್ಟು ಅಷ್ಟಕ್ಕೆ ಸುಮ್ಮನೆ ಆಗೋದು ಸರಿಯಲ್ಲ ಅನ್ನುವಂಥದ್ದು. ನಾವು ಇದರಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಏನು ಅಂತಂದ್ರೆ, ಸರ್ಕಾರ ಇದನ್ನ ಒಂದು ಪ್ರೋಗ್ರಾಮ್ ಆಗಿ ತಗೊಂಡಿರುವಂತ ಸಂಗತಿ ಅಲ್ಲ. ಸುಪ್ರೀಂ ಕೋರ್ಟ್ ನಲ್ಲಿ ಇದ್ದಂತ ಒಂದು PIL ನ ಒಂದು ಹಿಯರಿಂಗ್ ನ ಟೈಮ್ ನಲ್ಲಿ ಕೇಂದ್ರ ಸರ್ಕಾರದ ಸ್ಟ್ಯಾಂಡ್ ಏನು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕೇಳಿದ್ದಕ್ಕೆ, ಕೇಂದ್ರ ಸರ್ಕಾರ ಚೈಲ್ಡ್ ಪೋರ್ನೋಗ್ರಫಿಯ ಸಂಬಂಧಪಟ್ಟಂತೆ ಇರುವಂತಹ ಸ್ಟ್ಯಾಂಡ್ ಇದು, ಪೋರ್ನೋಗ್ರಫಿ ಆಸ್ ಅ ಜನರಲ್ ನಮ್ಮ ಸ್ಟ್ಯಾಂಡ್ ಇದು ಅಂತ ಹೇಳಿ ಕೊಟ್ಟಿರುವಂತಹ ಸಂಗತಿ ಇದು. ಚೈಲ್ಡ್ ಪೋರ್ನೋಗ್ರಫಿಯ ಬಗ್ಗೆ ಮತ್ತೆ ಇದರಿಂದ ಆಗ್ತಿರುವಂತ ದುಷ್ಪರಿಣಾಮಗಳ ಬಗ್ಗೆ, ಮಕ್ಕಳು ಅಪ್ರಾಪ್ತರ ಮೇಲಾಗುವಂತ ಲೈಂಗಿಕ ದೌರ್ಜನ್ಯಗಳ ಬಗ್ಗೆ ಕ್ರಮ ತಗೊಳ್ಬೇಕಾ ಸರ್ಕಾರ? ಖಂಡಿತವಾಗ್ಲೂ ತಗೊಳ್ಬೇಕು. ಅದ್ರ ಬಗ್ಗೆ ಸರ್ಕಾರದ ಕಡೆಯಿಂದ ಮತ್ತೆ ಇಡೀ ಸಿವಿಲ್ ಸೊಸೈಟಿ ಕೂಡ ಅದೇ ಆಗಿದೆ. ಈಗ ದೇಶವ್ಯಾಪಿ ನೀವು ಹೇಳಿದಾಗೆ ಒಂದು ಕಡೆ ಈ ಒಂದು ನಿರ್ಧಾರವನ್ನೇ ಡೈವರ್ಟ್ ಮಾಡಲಾಗಿದೆ, ಬೇರೆ ಬೇರೆ ಚರ್ಚೆಗಳು ನಡೀತಾ ಇದೆ ಅಂತ. ಇದೇ ಹೊತ್ತಲ್ಲಿ ಕೇಂದ್ರ ಸರ್ಕಾರ ಖಂಡಿತವಾಗಿ ಗಂಭೀರವಾಗಿ ಈಗ ಒಂದು ಮೇಡಮ್ ಹೇಳಿದಾಗೆ ಲೈಂಗಿಕ ಕ್ರಿಯೆಗಳ ಬಗ್ಗೆನೂ ಒಂದು ಉತ್ತಮವಾದಂತಹ ಒಂದು ಬೇರೆ ಮಜಲಿನಲ್ಲಿ ಈಗ ಲೈಂಗಿಕ ಶಿಕ್ಷಣದ ಬಗ್ಗೆಯೂ ಬಹಳಷ್ಟು ದೊಡ್ಡ ಡಿಬೇಟ್ ಇದೆ. ಯಾವ ರೀತಿಯಾಗಿರುವಂತಹ ಲೈಂಗಿಕ ಶಿಕ್ಷಣವನ್ನು ಕೊಡಬೇಕು, ಅದರಲ್ಲಿ ಯಾವ ರೀತಿ, ಯಾಕೆಂದ್ರೆ ಇದು ಯಾವುದನ್ನು ಬಹಳ ಸಿಂಪಲ್ ಆಗಿ ಒಂದು TV ಡಿಸ್ಕಷನ್ ಅಲ್ಲಿ ನಿರ್ಧಾರ ಸರಿ ತಪ್ಪು ಅಂತ ಹೇಳಿ ನಿರ್ಧಾರ ಆಡಿಗೆ ಅರ್ಧ ಗಂಟೆ ಒಳಗಡೆ ನಿರ್ಧಾರ ಮಾಡ್ಲಿಕ್ಕೆ ಆಗುವಂತ ಸಂಗತಿಗಳಲ್ಲ. ಆದ್ರೆ ಸಂಗತಿ ಏನಂದ್ರೆ ಇವತ್ತೊಂದು ಡಿಬೇಟ್ ಬಂದಿದೆ, ಹೌದು ಇವತ್ತೊಂದು ಅಲ್ಲ ಅಂದ್ರೆ ಇವತ್ತು ಯಾವುದು ಸರಿ, ಯಾವ ರೀತಿಯಾಗಿರುವಂತಹ ಶಿಕ್ಷಣವನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ, ಯಾಕೆಂದ್ರೆ ಅದ್ರ ಬಗ್ಗೆ ಮೇಡಮ್ ರಂತ ಎಕ್ಸ್ಪರ್ಟ್ ಗಳಿದ್ದಾರೆ, ಅವರ ಒಪಿನಿಯನ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಈಗಾಗಲೇ ನಡೀತಾ ಇದೆ. ಸೊ ಅದ್ರ ಕಡೆ ಖಂಡಿತವಾಗ್ಲೂ ಒಂದು ಹೋಗಬೇಕು. ಕಡೆಯದಾಗಿ ಏನು ಅಂತಂದ್ರೆ, ಈ ಇಡೀ ಕಾಂಟ್ರವರ್ಸಿಯಲ್ಲಿ ನಾವು ಎರಡನ್ನ ಗಮನಿಸಬೇಕಾಗಿರುವಂಥದ್ದು. ಮೊದಲನೇದು, ಈ ವೈಯಕ್ತಿಕ ಸ್ವಾತಂತ್ರ್ಯದ ಮೇಲೆ ಹರಣ ಆಗ್ತಿದೆ ಅಂತ ಹೇಳಿರುವಂತಹ ಡಿಬೇಟ್ ಏನಿದೆ, ಆ ರೀತಿಯಾದಂತಹ ಅಪವಾದ ತಪ್ಪು. ಯಾಕೆ ಅಂತಂದ್ರೆ, ಸರ್ಕಾರ ಮಾಡಿರುವಂಥದ್ದು ಚೈಲ್ಡ್ ಪೋರ್ನೋಗ್ರಫಿ ಭಾರತದಲ್ಲಿ ಬ್ಯಾನ್ ಆಗಿದೆ, ಅದನ್ನ ಎನ್ಫೋರ್ಸ್ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಮಾಡಿರುವಂತಹ ಲಿಮಿಟೆಡ್ ಎಕ್ಸ್ಟೆಂಟ್ ಇರುವಂತಹ ಒಂದು ಬ್ಯಾನ್ ಇದು ಹೊರತು ಇದು ಬ್ಲಾಂಕೆಟ್ ಬ್ಯಾನ್ ಆನ್ ಪೋರ್ನೋಗ್ರಫಿ ಆರ್ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಲ್ಲ ಅನ್ನೋದನ್ನ ನಾವು ಅರ್ಥ ಮಾಡಿ. ಎಸ್, ಖಂಡಿತ, ಈ ವಿಚಾರವನ್ನ ಒಂದು ಸ್ಪಷ್ಟಗೊಳಿಸ್ತಾ ಅದರ ಜೊತೆಗೆ ಕೂಡ ಈ ವಿಚಾರವಾಗಿ ಯಾರು ಲೈಂಗಿಕ ಸ್ವೇಚ್ಛೆಗೆ ಒಂದು ಇದಾಗಿ ತೊಂದರೆ ಆಗಿದೆ ಅನ್ನುವಂಥವ್ರಿಗೆ ಇದರಲ್ಲಿ ಸ್ಪಷ್ಟವಾಗಿ ಹೇಳುವಂಥದ್ದು ಇಷ್ಟೇ. ಈಗ ಬ್ಯಾನ್ ಆಗಿರೋ ವೆಬ್ಸೈಟ್ಗಳೇನಿವೆ ಅದು ಈ ಮಕ್ಕಳನ್ನು ಬಳಸಿ ತೆಗೆದಿರುವಂತಹ ಕೆಲವು ಆ ಥರದ ಅದಕ್ಕೆ ಸಂಬಂಧಪಟ್ಟಂಥ ವೆಬ್ಸೈಟ್ಗಳು ಅಷ್ಟೇ ಬ್ಯಾನ್ ಆಗಿದೆ ಅನ್ನುವಂಥದ್ದು. ಮತ್ತು ಮೇಡಮ್ ಹೇಳಿದಾಗೆ ಇದೇ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಲೈಂಗಿಕ ಶಿಕ್ಷಣದ ಬಗ್ಗೆಯೂ ಕೂಡ ಒಂದು ಸೂಕ್ತವಾಗಿ ಆಲೋಚನೆ ಮಾಡಬೇಕಾಗತ್ತೆ. ಮತ್ತು ಇಂಥ ವೆಬ್ಸೈಟ್ಗಳಿಂದ ಒಂದು ವಿಕೃತಿ ಹುಟ್ಟುತ್ತೆ ಹೊರತು ಒಂದು ಆರೋಗ್ಯಕರವಾದಂಥ ಲೈಂಗಿಕತೆಯ ಬಗ್ಗೆ ಅರಿವು ಕೊಡೋದಿಲ್ಲ. ಆದ್ದರಿಂದ ಅದನ್ನು ಸ್ವೇಚ್ಛೆಯ ಹರಣ ಅಂತ ಭಾವಿಸಬಾರ್ದು ಅನ್ನುವಂಥದ್ದು. ಚರ್ಚೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಹಾಗಾಗಿ ಈ ಒಂದು ವಿಚಾರವಾಗಿ ಮತ್ತೊಮ್ಮೆ ಹೇಳೋದಿಷ್ಟೇ, ಸರ್ಕಾರ ಸಂಪೂರ್ಣವಾಗಿ ಎಲ್ಲ ವೆಬ್ಸೈಟ್ಗಳನ್ನು ಬ್ಯಾನ್ ಮಾಡಲಿಲ್ಲ. ಇಲ್ಲಿ ಅಪ್ರಾಪ್ತರನ್ನು ಬಳಸಿಕೊಂಡು ಅಂಥ ವಿಡಿಯೋಗಳಿರುವಂಥ ಸುಮಾರು 850 ಹೆಚ್ಚು ವೆಬ್ಸೈಟ್ಗಳನ್ನಷ್ಟೇ ಬ್ಯಾನ್ ಮಾಡಿದೆ. ಹಾಗಾಗಿ ಈ ಒಂದು ನಿರ್ಧಾರವನ್ನು ಡೈವರ್ಟ್ ಮಾಡಬೇಡಿ ಅನ್ನುವಂಥದ್ದು ಕೂಡ ಇಲ್ಲಿ ಹೇಳ್ಬರ್ತಿದ್ದಂಥ ಇದೇ ಹೊತ್ತಿನ ಚರ್ಚೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇದ್ದೀವಿ. ಸುಬ್ರಹ್ಮಣ್ಯ.